ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ನಾನು ನಿಮಗೆ ಇವತ್ತು ಈ ವಿಡಿಯೋದಲ್ಲಿ ಬೆಸ್ಟ್ ಮ್ಯೂಸಿಕ್ ಪ್ಲೇಯರ್ಗಳು ಯಾವುದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನೀವೇನಾದರೂ ಇದುವರೆಗೂ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ರೆಡ್ ಬಟನ್ ಇಲ್ಲ ಸಬ್ಸ್ಕ್ರೈಬ್ ಅಂತ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನಾನು ನಿಮಗೆ ಈ ವಿಡಿಯೋದಲ್ಲಿ ಕೇವಲ ಮೂರು ಮ್ಯೂಸಿಕ್ ಪ್ಲೇಯರ್ಗಳ ಬಗ್ಗೆ ತಿಳಿಸ್ಕೊಡ್ತೀನಿ. ನಿಮಗೆ ಜಾಸ್ತಿ ಹೇಳಿ ನಾನು ನಿಮಗೆ ಕನ್ಫ್ಯೂಸ್ ಮಾಡಲ್ಲ. ಈಗ ತುಂಬ ಜಾಸ್ತಿ ಹೇಳಿದ್ರೆ ನಿಮಗೆ ಆ್ಯಪ್ ಇನ್ಸ್ಟಾಲ್ ಮಾಡ್ಕೊಬೇಕಂತ ಕನ್ಫ್ಯೂಸ್ ಆಗ್ಬೋದು. ಅದರಿಂದ ನಾನು ನಿಮಗೆ ಮೂರು ಮಾತ್ರ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಗೂಗಲ್ ಅವ್ರದ್ದು ಪ್ಲೇ ಮ್ಯೂಸಿಕ್ ಅನ್ನೋಂಥ ಒಂದು ಆ್ಯಪ್ ಇದೆ. ಈ ಆ್ಯಪು ಸಿಂಪಲ್ಲಾಗಿ ಒಂದು ಮ್ಯೂಸಿಕನ್ನು ಪ್ಲೇ ಮಾಡೋತ್ತಾರೆ. ಬೇರೆ ಇನ್ನೇನು ಫೀಚರ್ ಇರೋ ನಿಮಗೆ, ನೀವು ಇದರ ಪ್ಲೇ ಲಿಸ್ಟನ್ನು ಕ್ರಿಯೇಟ್ ಮಾಡ್ಬೋದು ಅಥವಾ ನಿಮ್ಮ ಬೇರೆ ಬೇರೆ ಅಕೌಂಟ್ಗಳನ್ನ ನೀವು ಆ್ಯಡ್ ಮಾಡ್ಬೋದು ಗೂಗಲಿಂದ. ಬಿಟ್ಟರೆ ಇನ್ಯಾವ ಫೀಚರ್ ಕೂಡ ಇದರಲ್ಲಿ ನಿಮಗೆ ಇರೋಲ್ಲ. ಇದು ಒಂದು ಸಿಂಪಲ್ಲಾಗಿ ನೀವು ಮ್ಯೂಸಿಕ್ ಪ್ಲೇ ಮಾಡೋದಕ್ಕೆ ತುಂಬ ಚೆನ್ನಾಗಿರುವಂಥ ಆ್ಯಪ್. ಅದನ್ನು ಬಿಟ್ಟರೆ ನಾನು ಯೂಸ್ ಮಾಡುವಂಥ ಇನ್ನೊಂದು ಆ್ಯಪ್ ಬಂದುಬಿಟ್ಟು ಪವರ್ ಆ್ಯಂಪ್ ಅಂತ. ಪವರ್ ಆ್ಯಂಪಲ್ಲಿ ಒಂದು ಫೀಚರ್ ಏನು ಅಂದರೆ ನಿಮಗೆ ಈಕ್ವಲೈಸರ್ ಇನ್ ಬಿಲ್ಟ್ ಇರುತ್ತೆ. ಈಕ್ವಲೈಸರ್ ನೀವು ಅಂದರೆ ಮ್ಯೂಸಿಕ್ಕನ್ನು ನೀವು ವಾಲ್ಯೂಮ್ ಜಾಸ್ತಿ ಮಾಡೋ ಥರ ಇರ್ಬೋದು, ಅಥವಾ ಬಾಸನ್ನು ಜಾಸ್ತಿ ಮಾಡೋ ಥರ ಇರ್ಬೋದು, ಮ್ಯೂಸಿಕ್ ಟೋನ್ನ ಸ್ವಲ್ಪ ಚೇಂಜ್ ಮಾಡೋ ಥರ ಇರ್ಬೋದು. ಈ ಥರ ಎಲ್ಲ ಒಂದು ಎಕ್ಸ್ಟ್ರಾ ಫೀಚರ್ ಇದೆ. ಈ ಒಂದು ಆ್ಯಪ್ ನಿಮಗೆ ಪ್ಲೇಸ್ಟೋರಲ್ಲಿ ಫ್ರೀಯಾಗಿ ಸಿಗುತ್ತೆ. ಬಟ್ ನಿಮಗೆ ಅಡಿಷ್ನಲ್ ಫೀಚರ್ಗಳು ಬೇಕು ಅಂತಂದರೆ ನೀವು ಅದನ್ನು ದುಡ್ಡು ಕೊಟ್ಬಿಟ್ಟು ಏನು 50 ರೂಪಾಯಿ 60 ರೂಪಾಯಿ ಆಗುತ್ತೆ. ಅದನ್ನು ಅಡಿಷ್ನಲ್ ಫೀಚರ್ ನೀವು ದುಡ್ಡು ಕೊಟ್ಬಿಟ್ಟು ತೊಗೊಬೋದಾಗುತ್ತೆ. ಮತ್ತು ಗೂಗಲ್ ಪ್ಲೇ ಮ್ಯೂಸಿಕ್ಕು ನಿಮಗೆ ಕಂಪ್ಲೀಟ್ಲಿ ಫ್ರೀ, ಅದು ಇನ್ಬಿಲ್ಟೇ ಬಂದಿರುತ್ತೆ. ಇದು ಆದರೆ ನೀವು ಗೂಗಲ್ ಪ್ಲೇ ಸ್ಟೋರಿಂದ ನೀವು ಡೌನ್ಲೋಡ್ ಮಾಡ್ಕೋಬೇಕು. ಒಂದೊಂದು ಮೊಬೈಲಲ್ಲಿ ಗೂಗಲ್ ಪ್ಲೇ ಇರಲ್ಲ. ಅದು ಏನಾದರೂ ಮೋಟ್ರೋಲಾ ಮೊಬೈಲ್ ಆಗಿರ್ಬೋದು ಅಥವಾ MI ಮೊಬೈಲ್ಗಳಲ್ಲಿ ಇನ್ಬಿಲ್ಟ್ ಅವರೇ ಕೊಟ್ಟಿರ್ತಾರೆ. ಅದರಿಂದ ನಿಮಗೆ ಡೌನ್ಲೋಡ್ ಮಾಡುವಂಥ ಅವಶ್ಯಕತೆಯೂ ಇರಲ್ಲ. ಆದರೆ ಪವರ್ ಆ್ಯಂಪನ್ನು ನೀವು ಪ್ಲೇ ಸ್ಟೋರಿಂದ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಅದು ಫ್ರೀ ವರ್ಷನ್ನು ಇದೆ, ಮತ್ತು ದುಡ್ಡು ಕೊಟ್ಬಿಟ್ಟು ಕೂಡ ನೀವು ತೊಗೊಳ್ಳುವಂಥ ಇನ್ನೊಂದು ಫೀಚರ್ ಕೂಡ ಇದರಲ್ಲಿದೆ. ಇದು ಇದರ ಒಂದು ಫೀಚರ್. ಅದನ್ನು ಬಿಟ್ಟರೆ ನಾನು ನಿಮಗೆ ಪ್ರಿಫರ್ ಮಾಡೋದು ಅಂದರೆ ನೀವು ಯಾವುದನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಅಂದರೆ ಮ್ಯೂಸಿಕ್ ಮ್ಯಾಚ್, ಮ್ಯೂಸಿಕ್ಸ್ ಮ್ಯಾಚ್ ಅಂತ. MUSIXMATCH ಅಂತ, ಮ್ಯೂಸಿಕ್ಸ್ ಮ್ಯಾಚ್ ಅಂತ ನೀವು ಇಲ್ಲಿ ನೋಡ್ಬೋದು ಇದನ್ನು. ಇದರಲ್ಲಿ ನಿಮಗೆ ಒಂದು ನನ್ನ ಪ್ರಕಾರ ಇದೊಂದು ರೀತಿ ಬೆಸ್ಟ್ ಮ್ಯೂಸಿಕ್ ಪ್ಲೇಯರ್ ಅಂತ ನಾನು ಹೇಳ್ತೀನಿ. ಏನಕ್ಕೆ ಅಂದರೆ ಇದರಲ್ಲಿ ನಿಮಗೆ ಮ್ಯೂಸಿಕ್ ಅಲ್ಲದೆ ನಿಮಗೆ ಲಿರಿಕ್ಸ್ ಕೂಡ ಇದರಲ್ಲಿ ತೋರಿಸುತ್ತೆ. ನಿಮಗೆ ಲಿರಿಕ್ಸ್ ಅಂದರೆ ನಿಮ್ಗೆ ಯಾವುದೇ ಒಂದು ಮ್ಯೂಸಿಕ್ ಪ್ಲೇ ಮಾಡಿದ್ರು ನೀವು ಅದರ ಲಿರಿಕ್ಸನ್ನು ನಿಮಗೆ ಒಂದು ಫ್ಲೋಟಿಂಗ್ ವಿಂಡೋ ಆಗಿರ್ಬೋದು ಅಥವಾ ಈ ಒಂದು ಮ್ಯೂಸಿಕ್ ವಿಂಡೋ ಇದರಲ್ಲೇ ನಿಮಗೆ ಒಂದು ಲಿರಿಕ್ಸನ್ನು ಎಲ್ಲ ಲಿರಿಕ್ಸನ್ನು ನಿಮಗೆ ತೋರಿಸುತ್ತೆ. ಜೊತೆಗೆ ನೀವು ಐಡೆಂಟಿಫೈ ಮಾಡುತ್ತಾರೆ, ನೀವು ಒಂದು ಸಾಂಗ್ ಪ್ಲೇ ಆಗ್ತಿದೆ ಅಂದರೆ ಇದನ್ನು ನೀವು ಕ್ಲಿಕ್ ಮಾಡಿದರೆ ಇದರಲ್ಲಿ ನಿಮಗೆ ಆ ಸಾಂಗು ಪ್ಲೇ ಆಗ್ತಿರೋದು ಯಾವ ಸಾಂಗ್ ಪ್ಲೇ ಆಗ್ತಿದೆ ಅಂತ ನಿಮಗೆ ಇದರಲ್ಲಿ ಡಿಟೆಕ್ಟ್ ಮಾಡುತ್ತೆ. ನಿಮಗೆ ನೀವು ಶೇಜಮ್ ಅಂತ ಕೇಳಿರ್ತೀರ, ಅದು ಯಾವ ಥರ ವರ್ಕ್ ಆಗುತ್ತೋ ಇದು ಅದೇ ರೀತಿ ವರ್ಕ್ ಆಗುತ್ತೆ. ಮತ್ತು ಫ್ಲೋಟಿಂಗ್ ವಿಂಡೋ ಅಂತಂದರೆ ನೀವು ಬೇರೆ ಒಂದು ಮ್ಯೂಸಿಕ್ ಆ್ಯಪಲ್ಲಿ ನೀವೇನಾದರೂ ಸಾಂಗ್ ಪ್ಲೇ ಮಾಡ್ತಿದ್ರೆ ಅಂದರೆ ಈ ಫ್ಲೋಟಿಂಗ್ ವಿಂಡೋದಲ್ಲಿ ಈ ಒಂದು ಮ್ಯೂಸಿಕ್ಸ್ ಮ್ಯಾಚ್ ಓಪನ್ ಆಗಿ ನಿಮಗೆ ಲಿರಿಕ್ಸನ್ನು ತೋರಿಸುತ್ತೆ. ಇದು ಒಂದು ರೀತಿ ತುಂಬ ಒಳ್ಳೆಯ ಫೀಚರು ಈ ಒಂದು ಮೊಬೈಲ್ ಈ ಒಂದು ಆ್ಯಪ್ನಲ್ಲಿರುವಂಥದ್ದು. ನೀವು ಇದರಲ್ಲೂ ಕೂಡ ಪ್ಲೇಲಿಸ್ಟನ್ನು ನೀವು ಕ್ರಿಯೇಟ್ ಮಾಡ್ಬೋದು. ಮತ್ತು ನಿಮಗೆ ಇದರಲ್ಲಿ ಪ್ರೀಮಿಯಂ ಅಕೌಂಟು ಇದೆ, ಇದರಲ್ಲಿ ನೀವು ದುಡ್ಡು ಕೊಟ್ಬಿಟ್ಟು ಕೂಡ ಪ್ರೀಮಿಯಮ್ಗೆ ಲಾಗಿನ್ ಆಗ್ಬೋದು. ಆದರೆ ನಿಮಗೆ ಅದರಲ್ಲಿ ಜಾಸ್ತಿ ಅಂಥ ಫೀಚರ್ ಸಿಗಲ್ಲ. ಇದರಲ್ಲಿ ಆಲ್ಮೋಸ್ಟ್ ಫ್ರೀ ವರ್ಷನಲ್ಲೇ ತುಂಬ ಚೆನ್ನಾಗಿದೆ. ನೀವು ಇದನ್ನು ಯೂಸ್ ಮಾಡೋದು ನಮ್ಮ ಮತ್ತೆ ಹೇಳೋ ರೀತಿ, ಮೊದಲನೇದಾಗಿ ನೀವೇನಾದರೂ ಮ್ಯೂಸಿಕ್ ಪ್ಲೇಯರ್ ಯೂಸ್ ಮಾಡಬೇಕು ಅಂತ ಅಂದರೆ ಮೊದಲನೇ ಇದು ನಿಮಗೆ ಮ್ಯೂಸಿಕ್ಸ್ ಮ್ಯಾಚ್ ಅಂತ ನೀವು ಯೂಸ್ ಮಾಡಿ. ಅದನ್ನು ಬಿಟ್ಟರೆ ಪವರ್ ಆ್ಯಂಪ್ ಅಂತ, ಅದನ್ನು ಬಿಟ್ಟರೆ ಇನ್ಬಿಲ್ಟ್ ನಿಮಗೇನಾದರೂ ಯೂಸ್ ಮಾಡಬೇಕು ಅಂತ ಅಂದರೆ ಗೂಗಲ್ ಪ್ಲೇ ಮ್ಯೂಸಿಕ್ ಅಂತ ಆ್ಯಪ್ ಇದೆಯಲ್ಲ, ಇದನ್ನು ನೀವು ಯೂಸ್ ಮಾಡ್ಬೋದು. ನಾನು ನಿಮ್ಗೆ ಹೇಳೋದಾದರೆ ಪ್ರಿಫರ್ ಮಾಡೋದಾದರೆ ಮ್ಯೂಸಿಕ್ಸ್ ಮ್ಯಾಚ್ ಆ್ಯಪನ್ನು ನೀವು ಯೂಸ್ ಮಾಡಿ, ತುಂಬ ಚೆನ್ನಾಗಿದೆ ಮತ್ತು ಒಳ್ಳೊಳ್ಳೆ ಫೀಚರ್ಗಳು ಕೂಡ ಇದರಲ್ಲಿ ಇದೆ. ಅದರಿಂದ ನಾನು ನಿಮಗೆ ಇದನ್ನು ಯೂಸ್ ಮಾಡೋದಕ್ಕೆ ಪ್ರಿಫರ್ ಮಾಡ್ತೀನಿ. ನಿಮಗೆ ಇವತ್ತು ಬೆಸ್ಟ್ ಮ್ಯೂಸಿಕ್ ಪ್ಲೇಯರ್ಗಳ ಬಗ್ಗೆ ಗೊತ್ತಾಗಿದೆ ಅಂತ ಅನ್ಕೋತೀನಿ. ನಿಮಗೆ ಇದ್ರ ಬಗ್ಗೆ ಏನಾದರೂ ಕ್ವಶನ್ ಇದ್ರೆ ಕೆಳಗಡೆ ಕಾಮೆಂಟಲ್ಲಿ ತಿಳಿಸಿ. ನೀವೇನಾದರೂ ಇದುವರೆಗೂ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ರೆಡ್ ಬಟನ್ ಇದೆ ಕೆಳಗಡೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ. ಬಾಯ್.